ಸಿನ್ಸ್ 2005 ರಿಲೀಸ್ ಆದಂತಹ ಒನ್ ಆಫ್ ದ ಕಾಂಟ್ರೋವರ್ಷಿಯಲ್ ಫಿಲ್ಮ್. ಈ ಸಿನಿಮಾವನ್ನ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಕಾರಣ ಏನು ಅಂದ್ರೆ, ಕೇರಳದಲ್ಲಿ ಜರುಗಿದಂತಹ ಒಂದು ಸತ್ಯ ಘಟನೆಯನ್ನ ಆಧರಿಸಿ ಚಿತ್ರ ನಿರ್ಮಾಣವಾಗಿತ್ತು. ಆ ಘಟನೆಯನ್ನೇ ಬೇಸ್ ಮಾಡಿಕೊಂಡು ಚಿತ್ರವನ್ನ ತಯಾರಿಸಲಾಗಿದೆ ಎಂದು ಸೆನ್ಸಾರ್ ಬೋರ್ಡ್ ರಿಲೀಸ್ ಪರ್ಮಿಷನ್ ಕ್ಯಾನ್ಸಲ್ ಮಾಡಿತ್ತು. ಕೇರಳದಲ್ಲಿನ ಒಬ್ಬ ಚರ್ಚ್ ಫಾದರ್ಗೆ ಹೈಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ದೇವರ ಸೇವೆ ಮಾಡುವಂತಹ ಚರ್ಚ್ ಫಾದರ್ಗೆ ಮರಣದಂಡನೆ ಯಾಕೆ ವಿಧಿಸಲಾಗಿತ್ತು ಮತ್ತು ಆತ ಮಾಡಿದ ಅಪರಾಧಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಸಿನಿಮಾ 1985 ಕೇರಳದ ಒಂದು ಊರಿನಿಂದ ಶುರುವಾಗುತ್ತೆ. ಜೋಸೆಫ್ ಅನ್ನೋ ಯುವಕ ತನ್ನ ಸಿಸ್ಟರ್ ರೋಸಿಯನ್ನ ನರ್ಸ್ ಎಕ್ಸಾಮ್ ಬರೆಸೋದಕ್ಕೋಸ್ಕರ ಆತುರಾತುರವಾಗಿ ಸೈಕಲ್ ಅನ್ನು ತುಳಿತಾ ಹೋಗ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಬರ್ತಾ ಇದ್ದಂತ ಕಾರು ಮತ್ತು ಜೋಸೆಫ್ ರೋಸಿ ಇದ್ದ ಸೈಕಲ್ ನಡುವೆ ಆಕ್ಸಿಡೆಂಟ್ ಆಗುತ್ತೆ. ತೀರ ಲಘುವಾದ ಆಕ್ಸಿಡೆಂಟ್ ಆದ್ದರಿಂದ ಅಂತಹ ಗಾಯಗಳೇನು ಅವರಿಬ್ಬರಿಗೂ ಆಗಿರೋದಿಲ್ಲ. ಆ ನಂತರ ಕಾರ್ನಲ್ಲಿದ್ದಂತಹ ಫಾದರ್ ವಿಲಿಯಮ್ಸ್ಗೆ ಜೋಸೆಫ್ ತನ್ನ ಸಿಸ್ಟರ್ ಬರೆಯಬೇಕಾದಂತಹ ಎಕ್ಸಾಮ್ ಬಗ್ಗೆ ಹೇಳಿದಾಗ ಫಾದರ್ ವಿಲಿಯಮ್ಸ್ ತಾನೇ ಅವಳನ್ನ ಎಕ್ಸಾಮ್ ಸೆಂಟರ್ ವರೆಗೂ ಡ್ರಾಪ್ ಮಾಡೋದಾಗಿ ಹೇಳ್ತಾನೆ. ಕಾರಲ್ಲಿ ಫಾದರ್ ವಿಲಿಯಮ್ ರೋಸಿಯನ್ನ ಮಾತಾಡಿಸ್ತಾನೆ, ಯಾವ ಎಕ್ಸಾಮ್ ಬರೀತಾ ಇರೋದು ಅಂತ ಕೇಳ್ತಾನೆ. ಅದಕ್ಕೆ ಅವಳು ನರ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ತಾಳೆ. ಅದಕ್ಕೆ ಫಾದರ್, ಆ ಎಕ್ಸಾಮ್ ಸೆಂಟರ್ನಲ್ಲಿ ಇರುವಂಥ ವ್ಯಕ್ತಿ ಕೃಷ್ಣನ್ ಕುಟ್ಟಿ ನನಗೆ ತುಂಬ ಪರಿಚಯ, ಆತನ ಹತ್ರ ನನ್ನ ಹೆಸರನ್ನು ಹೇಳು, ಎಕ್ಸಾಮಲ್ಲಿ ನಿನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ರೋಸಿಯನ್ನ ಆ ಎಕ್ಸಾಮ್ ಸೆಂಟರ್ವರೆಗೂ ಕರ್ಕೊಂಡು ಬಂದು ಬಿಡ್ತಾನೆ. ಎಕ್ಸಾಮ್ ಮುಗಿದ ಒಂದೆರಡು ದಿನಗಳ ನಂತರ ರೋಸಿ ಫಾದರ್ ವಿಲಿಯಂ ಮನೆಗೆ ಬರ್ತಾಳೆ. ಎಕ್ಸಾಮ್ ಸೆಂಟರ್ಗೆ ಡ್ರಾಪ್ ಮಾಡಿದ್ದಕ್ಕೆ ಮತ್ತು ನಿಮ್ಮ ಹೆಸರು ಹೇಳಿದ್ದಕ್ಕೆ ಕೃಷ್ಣನ್ ಕುಟ್ಟಿ ಅವರಿಂದ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾಳೆ ಮತ್ತು ಅದಕ್ಕಾಗಿ ಈ ಇಡ್ಲಿಯನ್ನು ನಿಮಗೆ ಕೊಟ್ಟೋಗೋದಕ್ಕೆ ಬಂದಿರೋದಾಗಿ ಹೇಳ್ತಾಳೆ. ಫಾದರ್ ವಿಲಿಯಂ ಅವಳಿಗೆ ಥ್ಯಾಂಕ್ಸ್ ಹೇಳಿ ಇಡ್ಲಿಗಳನ್ನು ತಿಂತಾನೆ. ನಂತರ ಆತ ನೀನು ಯಾವತ್ತಾದರೂ ಒಂದಿನ ನನಗೆ ತುಂಬ ಇಷ್ಟವಾದ ಫಿಶ್ ಕರಿಯನ್ನು ಮಾಡ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಅವಳು ಸರಿ ಹಾಗೆ ಆಗಲಿ ಅಂತ ಹೇಳ್ತಾಳೆ. ಅನಂತರ ಒಂದಿನ ರೋಸಿ ಫಾದರ್ ವಿಲಿಯಮ್ಸ್ ಮನೆಗೆ ಬರ್ತಾಳೆ. ತಾನು ತಂದಿದ್ದಂಥ ಫಿಶ್ಗಳಿಂದ ಫಿಶ್ ಕರಿಯನ್ನು ರೆಡಿ ಮಾಡಿ ಅವನಿಗೆ ಬಡಿಸ್ತಾಳೆ. ಈ ಪ್ರೋಸೆಸ್ಸಲ್ಲಿ ರೋಸಿ ಫಾದರ್ ವಿಲಿಯಂ ಕಡೆ ಅಟ್ರಾಕ್ಟ್ ಆಗ್ತಾಳೆ. ಆನಂತರ ಫಾದರ್ ವಿಲಿಯಂನ ಕಾರ್ ಡ್ರೈವಿಂಗ್ ಕಲಿಸ್ಕೊಡುವಂತೆ ಹೇಳ್ತಾಳೆ. ವಿಲಿಯಂ ರೋಸಿಗೆ ಕಾರ್ ಡ್ರೈವಿಂಗ್ ಅನ್ನು ಕಲಿಸತೊಡಗ್ತಾನೆ. ಈ ಸಂದರ್ಭದಲ್ಲಿ ಅವರಿದ್ದ ಕಾರು ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ. ಅನಂತರ ಅವರಿಬ್ಬರು ಕಾರ್ನಿಂದ ಇಳಿದು ಆ ಕಾರನ್ನು ಮೇಲಕ್ಕೆ ಎತ್ತುವಂತಹ ಸಂದರ್ಭದಲ್ಲಿ ರೋಸಿಯ ಬಟ್ಟೆಗಳಿಗೆ ಪೂರಾ ಕೆಸರು ಮೆತ್ಕೊಳ್ಳುತ್ತೆ. ಆಗ ಫಾದರ್ ವಿಲಿಯಂ ತನ್ನ ಮನೆಗೆ ಬಂದು ಡ್ರೆಸ್ ಅನ್ನ ವಾಶ್ ಅಂಡ್ ಐರನ್ ಮಾಡ್ಕೋ ಅಂತ ಹೇಳ್ತಾನೆ. ಸರಿ ಅಂತೇಳಿ ರೋಸಿ ಫಾದರ್ ವಿಲಿಯಮ್ಸ್ ಮನೆಗೆ ಹೋಗ್ತಾಳೆ. ತನ್ನ ಬಟ್ಟೆಯನ್ನ ವಾಶ್ ಮಾಡಿ ಐರನ್ ಮಾಡ್ತಾ ಇರ್ತಾಳೆ. ಆಗ ಅವಳನ್ನು ನೋಡಿದಂತ ಫಾದರ್ ವಿಲಿಯಮ್ಸ್ ಅವಳ ಕಡೆ ಅಟ್ರಾಕ್ಟ್ ಆಗ್ತಾನೆ. ರೋಸಿಯನ್ನ ಅರೆನಗ್ನವಾಗಿ ನೋಡಿದ ನಂತರ ತನ್ನನ್ನೇ ಮರ್ತು ಬಿಡ್ತಾನೆ. ಆನಂತರ ಇಬ್ಬರು ಕೂಡ ಶಾರೀರಿಕವಾಗಿ ಒಂದಾಗ್ತಾರೆ. ಅಂಡ್ ದಟ್ ಸೀನ್ಸ್ ವೆರಿ ಬ್ಯೂಟಿಫುಲಿ ಪಿಕ್ಚರೈಸ್ಡ್. ಈ ಘಟನೆಯ ನಂತರ ಫಾದರ್ ವಿಲಿಯಮ್ಸ್ ತನ್ನನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳತೊಡಗ್ತಾನೆ. ತಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಆಲೋಚಿಸತೊಡಗ್ತಾನೆ. ನಂತರ ತನ್ನ ಹೆಸರು ಮತ್ತು ಗೆಟಪ್ಪನ್ನು ಚೇಂಜ್ ಮಾಡಿಕೊಂಡು ಕೊಚ್ಚಿನ್ಗೆ ಹೋಗಿ ಅಲ್ಲಿ ಮತ್ತೊಂದು ಚರ್ಚ್ನಲ್ಲಿ ತಾನು ಮಾಡಿದ ಪಾಪವನ್ನು ಅಲ್ಲಿನ ಫಾದರ್ ಮುಂದೆ ಹೇಳ್ಕೊಳ್ತಾನೆ. ಆನಂತರ ಅಲ್ಲಿನ ಫಾದರ್ ಮೇರಿ ಮಾತಾ ಚರ್ಚ್ನಲ್ಲಿ ತನ್ನ ತಪ್ಪನ್ನು ಕೊಂಡು ಸಾರಿ ಕೇಳು, ಮತ್ತೆ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಕಳಿಸ್ತಾರೆ. ಆನಂತರ ಒಂದಿನ ರೋಸಿಯ ಬ್ರದರ್ ಜೋಸೆಫ್ ಸೈಕಲ್ನಲ್ಲಿ ಫಾದರ್ ವಿಲಿಯಂ ಕಾರನ್ನು ಫಾಲೋ ಮಾಡತೊಡಗ್ತಾನೆ. ಫಾದರ್ ಫಾದರ್ ಅಂತ ಕೂಗತೊಡಗ್ತಾನೆ. ಆದರೆ ಫಾದರ್ ವಿಲಿಯಂಗೆ ತಮ್ಮ ಮತ್ತು ರೋಸಿಯ ನಡುವಿನ ವಿಷಯ ಏನಾದರೂ ಗೊತ್ತಾಗೋಯ್ತಾ ಏನು ಅನ್ನೋ ಅಳುಕು. ಸ್ವಲ್ಪ ದೂರ ಹೋಗಿ ಕಾರು ನಿಲ್ಲಿಸ್ತಾರೆ. ಆಗ ಜೋಸೆಫ್ ಹತ್ರಕ್ಕೆ ಬಂದು ರೋಸಿಗೆ ಹುಷಾರಿಲ್ಲ, ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು, ಹೆಲ್ಪ್ ಮಾಡಿ ಅಂತಾನೆ. ಫಾದರ್ ವಿಲಿಯಂ ರೋಸಿ ಮನೆಗೆ ಹೋಗಿ ನಾನು ಹೇಳೋ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾರೆ ಅಂತಾನೆ. ರೋಸಿಗೆ ಏನಾಗಿದೆ ಅನ್ನೋದು ಅವಳ ಮದರ್ಗೆ ಗೊತ್ತು. ಇತ್ತ ವಿಲಿಯಂ ಇವನು ಕೂಡ ಗೊತ್ತಿದ್ದು ಗೊತ್ತಿರದವನಂತೆ ಮಾತಾಡಿ ಮ್ಯಾನೇಜ್ ಮಾಡ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ರೋಸಿಯ ನರ್ಸಿಂಗ್ ಕೋರ್ಸ್ ಮುಗಿಯುತ್ತೆ. ಫಾದರ್ ವಿಲಿಯಮ್ಸ್ ತನಗೆ ಗೊತ್ತಿರುವ ಹಾಸ್ಪಿಟಲ್ನ ಡಾಕ್ಟರ್ ಹತ್ತಿರ ರೋಸಿ ಬಗ್ಗೆ ಮಾತಾಡಿ ಶಿಫಾರಸು ಮಾಡ್ತಾನೆ. ಅವಳಿಗೆ ಹಾಸ್ಪಿಟಲ್ನಲ್ಲಿ ನರ್ಸ್ ಜಾಬ್ ಕನ್ಫರ್ಮ್ ಆಗುತ್ತೆ. 6-7 ತಿಂಗಳುಗಳು ಕಳೆಯತೊಡಗ್ತವೆ. ಫಾದರ್ ವಿಲಿಯಂ ಚರ್ಚನ್ನ ಪಕ್ಕಕ್ಕಿಟ್ಟು ರೋಸಿಯ ವೇದನೆಯಲ್ಲಿ ಕಳೆಯತೊಡಗ್ತಾನೆ. ಒಂದಿನ ಫಾದರ್ ವಿಲಿಯಂ ರೋಸಿ ಇದ್ದಂಥ ಹಾಸ್ಪಿಟಲ್ಗೆ ಕಾರನ್ನು ಕಳಿಸ್ತಾನೆ. ನಿನ್ನ ಮದರ್ ಅಂದರೆ ಮಿಸಸ್ ಫರ್ನಾಂಡಿಸ್ಗೆ ಹುಷಾರಿಲ್ಲ ಅಂತೇಳಿ ಅವಳನ್ನು ಹೋಟೆಲ್ನ ರೂಮ್ಗೆ ಕರೆಸಿಕೊಳ್ತಾನೆ ಮತ್ತು ಅದೇ ಹೋಟೆಲ್ ರೂಮಲ್ಲಿ ಅವಳನ್ನು ಬಲವಂತವಾಗಿ ಬಳಸಿಕೊಳ್ತಾನೆ. ಆನಂತರ ರೋಸಿ ಫಾದರ್ ವಿಲಿಯಂನನ್ನು ತನ್ನವನು ಅಂತ ಅಂಗೀಕರಿಸ್ತಾಳೆ. ದಿನ ಕಳೆದಂತೆ ಇಬ್ಬರು ಹಗಲು ರಾತ್ರಿಗಳೆನ್ನದೆ ಒಂದಾಗತೊಡಗ್ತಾರೆ. ಅಂಡ್ ಈ ವಿಷಯ ಹೊರಗಿನ ಪ್ರಪಂಚದಲ್ಲೂ ಕೂಡ ಹರಿದಾಡತೊಡಗುತ್ತೆ, ರೋಸಿಯನ್ನು ಫಾದರ್ ವಿಲಿಯಂ ಇಟ್ಕೊಂಡಿದ್ದಾನೆ ಅಂತ. ಒಂದಿನ ಅವಳು ತನ್ನ ಫ್ರೆಂಡ್ ಮದುವೆಗೆ ಹೋಗ್ತಾಳೆ. ಅಲ್ಲಿ ಅವಳನ್ನು ಮಾತಾಡಿಸಿ ವಾಶ್ರೂಮ್ಗೆ ಹೋಗ್ತಾಳೆ. ಆಗ ರೋಸಿಯ ಫ್ರೆಂಡ್ಲ ಅಣ್ಣ ತಂಗಿಯನ್ನು ಪಕ್ಕದ ರೂಮ್ಗೆ ಕರ್ಕೊಂಡು ಹೋಗಿ ಬೈತಾನೆ. ರೋಸಿ ಇಲ್ಲಿಗ್ಯಾಕೆ ಬಂದಿದ್ದಾಳೆ, ಅವಳನ್ನು ಯಾರು ಬರೋ ಕೇಳಿದ್ದು ಅಂತಾನೆ. ಅದಕ್ಕೆ ತಂಗಿ, ಅವಳು ನನ್ನ ಫ್ರೆಂಡ್, ನಾನೇ ಹೇಳಿದೆ ಅಂತಾಳೆ. ಆಗ ಅವಳ ಬ್ರದರ್, ಅವಳು ನಮ್ಮ ಹಾಸ್ಪಿಟಲ್ಗೆ ಅಬಾರ್ಷನ್ಗೆ 8 ಸಾರಿ ಬಂದಿದ್ದಾಳೆ ಗೊತ್ತಾ, ಆ ಫಾದರ್ ವಿಲಿಯಂ ಮತ್ತು ಇವಳು ಅನ್ನುವಷ್ಟರಲ್ಲಿ ತಂಗಿ, ಬ್ರೋ ಅದವಳ ಪರ್ಸನಲ್ ವಿಷಯ ಆ್ಯಂಡ್ ಅವಳು ತುಂಬ ಒಳ್ಳೆಯವಳು ಅಂತಾಳೆ. ಪಕ್ಕದ ವಾಶ್ರೂಮ್ನಲ್ಲಿದ್ದಂಥ ರೋಸಿಗೆ ಇದೆಲ್ಲ ಕೇಳಿಸುತ್ತೆ. ಅವಳು ಅವಮಾನದಿಂದ ಕಂಗಾಲಾಗ್ತಾಳೆ.
ಕಟ್ ಮಾಡಿದ್ರೆ ರೋಸಿ ಫಾದರ್ ವಿಲಿಯಂ ನನ್ನ ನೀವು ಆ ಚರ್ಚ್ ಅನ್ನು ಬಿಟ್ಟು ಬಂದು ನನ್ನನ್ನ ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ವಿಲಿಯಮ್ಸ್, ನಾನು ಚರ್ಚ್ ಬಿಡೋದಕ್ಕಾಗಲ್ಲ, ಈಗೀಗ ತಾನೇ ನನಗೆ ಚರ್ಚ್ನಲ್ಲಿ ಪ್ರಮೋಷನ್ ಸಿಗ್ತಾ ಇದೆ, ಇದಕ್ಕೋಸ್ಕರ ಅದನ್ನು ಬಿಡೋದಕ್ಕಾಗಲ್ಲ, ನನಗೆ ಅದು ಬೇಕು ನೀನು ಬೇಕು ಅಂತ ಅವಳಿಗೆ ಸಮಜಾಯಿಷಿ ಹೇಳಿ ಕಳಿಸ್ಕೊಡ್ತಾನೆ. ಮುಂದಿನ ರೋಸಿ ಮನೆಯಲ್ಲಿ ರೋಸಿ ಮದರ್ ಮಿಸ್ಸಸ್ ಫರ್ನಾಂಡಿಸ್ ಮತ್ತು ಬ್ರದರ್ ಜೋಸೆಫ್ ಊಟ ಮಾಡ್ತಾ, ನಾನು ಗಲ್ಫ್ಗೆ ಕೆಲಸಕ್ಕೆ ಹೋಗ್ಬೇಕಂತಿದ್ದೀನಿ, ಅದಕ್ಕೆ 50,000 ರೂಪಾಯಿ ಬೇಕಾಗುತ್ತೆ, ನೀನು ಆ ಫಾದರ್ ಹತ್ರ ಮಾತಾಡಿ ಒಂದಷ್ಟು ಹಣ ಕೊಡಿಸು, ಗಲ್ಫ್ ಕಂಟ್ರಿನಲ್ಲಿ ಕೆಲಸ ಮಾಡಿ ತಿಂಗಳು ತಿಂಗಳು ನಾನು ಆ ಸಾಲವನ್ನು ತೀರಿಸ್ತೀನಿ ಅಂತಾನೆ. ರೋಸಿ ಬ್ರದರ್ ಜೋಸೆಫ್, ಮಿಸ್ಸಸ್ ಫರ್ನಾಂಡಿಸ್ ಎಲ್ಲರೂ ಫಾದರ್ ವಿಲಿಯಮ್ಸ್ ಮನೆಗೆ ಹೋಗ್ತಾರೆ. ಆತನ ಹತ್ರ ಮಾತಾಡ್ತಾರೆ. ಫಾದರ್ ವಿಲಿಯಮ್ಸ್ ರಾಬರ್ಟ್ಗೆ 50,000 ರೂಪಾಯಿ ಕೊಡ್ತಾನೆ. ಇದಾದ ನಂತರ ಮದರ್ ಫರ್ನಾಂಡಿಸ್ ಮತ್ತು ಬ್ರದರ್ ಜೋಸೆಫ್ ಬೇಕಂತಲೇ ರೋಸಿಯನ್ನು ಫಾದರ್ ವಿಲಿಯಮ್ ಮನೆಯಲ್ಲಿ ಬಿಟ್ಟು ಹೋಗ್ತಾರೆ. ಅಂದರೆ ಅವರಿಬ್ಬರಿಗೂ ಕೂಡ ಇವರಿಬ್ಬರ ವಿಷಯ ತಿಳಿದಿರುತ್ತೆ. ಅಂಡ್ ಅವರು ಅದನ್ನು ಒಪ್ಕೊಂಡೇ ಸುಮ್ಮನಿರ್ತಾರೆ, ಇವರಿಬ್ಬರ ಸಂಬಂಧವನ್ನು ಎನ್ಕ್ಯಾಶ್ ಮಾಡಿಕೊಳ್ತಾರೆ. ಆ ದಿನ ರೋಸಿ ಇಷ್ಟವಿರದಿದ್ದರೂ ಕೂಡ ಬಲವಂತವಾಗಿ ಅವನಿಗೆ ಸಹಕರಿಸ್ತಾಳೆ. ಸೀನ್ ಕಟ್ಟಾದ್ರೆ ರೋಸಿ ಮದುವೆ ಫಾದರ್ ವಿಲಿಯಂ ಜೊತೆಗಲ್ಲ, ವಿಲಿಯಂ ಹುಡುಕಿದ್ದಂತಹ ಡಮ್ಮಿ ವರನ ಜೊತೆ. ಆತನ ಹೆಸರು ಮ್ಯಾಥ್ಯೂ. ಅದು ಕೂಡ ಕೇವಲ ಹೊರಗಿನ ಸಮಾಜಕ್ಕೆ ರೋಸಿಯ ಮದುವೆಯಾಗಿ ಹೋಗಿದೆ ಅಂತ ತೋರಿಸೋದಕ್ಕೋಸ್ಕರ. ಆದರೆ ರೋಸಿ ಒಳಗೊಳಗೆ ಫಾದರ್ ವಿಲಿಯಮ್ಸ್ನ ಫಾಲೋಯರ್ ಮತ್ತು ಸೀಕ್ರೆಟ್ ಪಾರ್ಟ್ನರ್. ಅದಕ್ಕಾಗಿ ಮೊದಲೇ ಫಾದರ್ ವಿಲಿಯಂ ಮ್ಯಾಥ್ಯೂ ಜೊತೆ ಷರತ್ತು ಹಾಕಿರ್ತಾನೆ, ರೋಸಿ ಜೊತೆ ಅದು ಇದು ಮಾಡಂಗಿಲ್ಲ ಅಂತ. ಇನ್ನು ಮದುವೆಯಲ್ಲೂ ಗಂಡ ಹೆಂಡತಿ ರಿಂಗ್ ಬದಲಿಸಿಕೊಂಡು ಕಿಸ್ ಮಾಡ್ತಾರೆ. ಇದನ್ನು ನೋಡಿದ ಫಾದರ್ ವಿಲಿಯಂ ಅಲ್ಲೇ ಸಿಟ್ಟಾಗ್ತಾನೆ. ಹೊರಗಿನ ಸಮಾಜಕ್ಕೆ ಈ ಮದುವೆ ಒಂದು ಜೋಕ್ ಥರ ಕಾಣಿಸುತ್ತೆ. ಅವರಿಗೂ ಕೂಡ ಗೊತ್ತು ಮ್ಯಾಥ್ಯೂ ಡಮ್ಮಿ ಫೆಲೋ ಅಂತ. ಒರಿಜಿನಲ್ ಸಂಬಂಧ ರೋಸಿ ಮತ್ತು ವಿಲಿಯಂ ನಡುವೆನೇ ಇರುತ್ತೆ ಅಂತ. ಆ್ಯಂಡ್ ವಿಲಿಯಮ್ಮೇ ಈ ಮದುವೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ. ಷರತ್ತುಗಳೊಂದಿಗೆ ಈ ಮದುವೆ ನಡೆದು ಹೋಗುತ್ತೆ. ಮ್ಯಾರೇಜ್ ಆದ ದಿನ ರಾತ್ರಿ ಮ್ಯಾಥ್ಯೂ ಪೂರ ಕುಡಿದು ಚಿತ್ತಾಗಿ ಬಂದಿರ್ತಾನೆ. ಮ್ಯಾಥ್ಯೂ ರೋಸಿಯನ್ನು ನೋಡಿ, ನನಗೆ ನಿಮ್ಮ ಎಲ್ಲ ವಿಷಯ ಗೊತ್ತು ಅಂತ ಹೇಳ್ತಾನೆ. ರೋಸಿ ಮತ್ತು ರೋಸಿಯ ಮದರ್ ಏನೂ ಮಾಡಲಾಗದೆ ಸುಮ್ಮನಿರ್ತಾರೆ. ಅಷ್ಟರಲ್ಲಿ ಫಾದರ್ ವಿಲಿಯಮ್ಸ್ನ ಡ್ರೈವರ್ ಆ ಮನೆಗೆ ಬರ್ತಾನೆ. ಅದನ್ನು ನೋಡಿದಂಥ ಮ್ಯಾಥ್ಯೂ ಜೋರಾಗಿ ನಗ್ತಾನೆ. ವಿಲಿಯಮ್ಸ್ನ ಡ್ರೈವರ್ ರೋಸಿಯನ್ನು ಕರೆದುಕೊಂಡು ವಿಲಿಯಂ ಮನೆಗೆ ಹೊರಟು ಹೋಗ್ತಾನೆ. ರೋಸಿ ವಿಲಿಯಂಗೆ ಇವತ್ತು ನನ್ನ ಮ್ಯಾರೇಜ್ ಡೇ, ಇವತ್ತು ಕರೆಸಿದ್ದೀರಾ ಅಂತಾಳೆ. ಅದಕ್ಕವನು, ನೀನು ಯಾವತ್ತೂ ನನ್ನ ಸೊತ್ತು, ಇನ್ನೊಬ್ಬನಿಗೆ ಬಿಟ್ಕೊಡೋ ಮಾತೇ ಇಲ್ಲ ಅಂತಾನೆ. ಬಲವಂತವಾಗಿ ಅವಳನ್ನು ಅನುಭವಿಸ್ತಾನೆ. ಮದುವೆಯಾದ ನಂತರವೂ ಆಗಾಗ ವಿಲಿಯಂ ಅವಳನ್ನು ಕರೆಸಿಕೊಂಡು ನಂತರ ಕಳಿಸಿಕೊಡತೊಡಗ್ತಾನೆ. ಬರ್ತಾ ಬರ್ತಾ ರೋಸಿಗೆ ಇದೆಲ್ಲ ಬೇಕಿಲ್ಲ ಅಂತ ಅನ್ಸೋಕೆ ಶುರುವಾಗುತ್ತೆ. ಆದರೆ ಫಾದರ್ ವಿಲಿಯಂ ತುಂಬ ಪ್ರಭಾವಿ, ಆತನನ್ನು ಎದುರಿಸಿ ನಿಲ್ಲೋದು ಕಷ್ಟ ಅಂತ ಸುಮ್ಮನಿರ್ತಾಳೆ. ಇನ್ನು ಮ್ಯಾರೇಜ್ ಆದ ಮೊದಲ ದಿನದ ನಂತರ ಮ್ಯಾಥ್ಯೂ ಮುಂಬೈಗೆ ಹೊರಟು ಹೋಗಿರ್ತಾನೆ. ಆನಂತರ ಒಂದಿನ ಮ್ಯಾಥ್ಯೂಗೆ ರೋಸಿ ನನ್ನ ಹೆಂಡತಿ ಅನ್ನೋದು ನೆನಪಾಗುತ್ತೆ. ಅವಳ ಬಗ್ಗೆ ಕನಿಕರ ಮೂಡುತ್ತೆ. ಛೇ, ನಾನೇ ತಪ್ಪು ಮಾಡಿದೆ, ಅವಳನ್ನು ಆ ಸಂಕೋಲೆಗಳಿಂದ ಬಿಡಿಸಬೇಕಿತ್ತು ಅಂದ್ಕೊಳ್ತಾನೆ. ನಂತರ ಅವನು ರಹಸ್ಯವಾಗಿ ತನ್ನ ಹೆಂಡತಿಯನ್ನು ಮೀಟ್ ಮಾಡ್ತಾನೆ. ಇಬ್ಬರು ಒಂದಷ್ಟು ಹೊತ್ತು ಮಾತಾಡ್ತಾರೆ. ಆನಂತರ ಮ್ಯಾಥ್ಯೂ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರಿಂದಾಗಿ ರೋಸಿ ತನ್ನ ಗಂಡ ಒಳ್ಳೆಯವನು ಅಂದ್ಕೊಂತಾಳೆ. ಕಟ್ ಮಾಡಿದ್ರೆ ಫಾದರ್ ವಿಲಿಯಂ ರೋಸಿಯನ್ನು ಹೊಡೆದು ಹಿಂಸಿಸತೊಡಗಿದ್ದಾನೆ. ಆಗ ಅವಳು ಹೇಳ್ತಾಳೆ, ನಾನು ನನ್ನ ಗಂಡನನ್ನು ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬಂದ್ಬಿಟ್ಟೆ ಅಂತಾಳೆ. ಆಗ ಫಾದರ್ ವಿಲಿಯಂ, ಓ, ಮ್ಯಾಥ್ಯೂ ನಿನ್ನನ್ನು ನನಗೆ ಗೊತ್ತಾಗದ ಹಾಗೆ ಮೀಟ್ ಮಾಡಿದ್ದ, ಆ್ಯಂಡ್ ನೀನು ಹೋಗಿದ್ದೆ ಅಂತಾನೆ. ನೆಕ್ಸ್ಟ್ ಡೇ ಮ್ಯಾಥ್ಯೂ ರೋಸಿಯ ಪರಿಸ್ಥಿತಿಯನ್ನು ನೋಡಿ, ಫಾದರ್ ವಿಲಿಯಂ ನನ್ನ ಕೊಳ್ತೀನಿ, ನನ್ನ ಹೆಂಡತಿಯನ್ನೇ ಹೊಡಿತಾನ ಅಂತ ಸಿಟ್ಟಾಗ್ತಾನೆ. ಇದು ರೋಸಿಗೆ ಇಷ್ಟವಾಗುತ್ತೆ. ರೋಸಿ ಮತ್ತು ಮ್ಯಾಥ್ಯೂ ಇಬ್ಬರು ಸಾಗರ ತೀರದಲ್ಲಿ ಮೀಟ್ ಆಗ್ತಾರೆ, ಖುಷಿಯಾಗಿ ಮಾತಾಡ್ತಾರೆ, ಇಬ್ಬರ ಆತ್ಮಗಳು ಒಂದಾಗ್ತವೆ, ಇಬ್ಬರು ಪ್ರೀತಿಯಿಂದ ಕಿಸ್ ಮಾಡಿಕೊಳ್ತಾರೆ. ಆ ನೈಟ್ ಮ್ಯಾಥ್ಯೂ ಮಿಸಸ್ ಫರ್ನಾಂಡಿಸ್ ಮನೆಗೆ ಬರ್ತಾನೆ. ಅತ್ತೆ ಅಳಿಯನನ್ನು ಸಂಭ್ರಮದಿಂದ ಬರಮಾಡಿಕೊಳ್ತಾಳೆ, ಊಟ ಬಡಿಸ್ತಾಳೆ. ನಂತರ ಗಂಡ ಹೆಂಡತಿ ನೀವಿಬ್ರು ಮಾತಾಡ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾಳೆ. ಆ ನೈಟ್ ಮ್ಯಾಥ್ಯೂ ಮತ್ತು ರೋಸಿ ಆತ್ಮೀಯವಾಗಿ ಶಾರೀರಿಕವಾಗಿ ಒಂದಾಗ್ತಾರೆ. ನಂತರ ಮ್ಯಾಥ್ಯೂ, ನೀನು ನನ್ನ ಜೊತೆ ಮುಂಬೈಗೆ ಬಂದ್ಬಿಡು, ಅಲ್ಲಿಗೂ ನನಗೆ ಒಳ್ಳೆ ಕೆಲಸ ಇದೆ, ಇಬ್ಬರು ಖುಷಿಯಾಗಿ ಬದುಕ್ಬೋದು ಅಂತಾನೆ. ಅದಕ್ಕೆ ಅವಳು ಒಪ್ಪಿ ಸರಿ ಅಂತಾಳೆ. ಆದರೆ ಇದೆಲ್ಲವನ್ನು ಕೂಡ ಸ್ಪೈ ಮಾಡ್ತಿದ್ದಂತಹ ಫಾದರ್ ವಿಲಿಯಂನ ಡ್ರೈವರ್ ವಿಲಿಯಮ್ಸ್ಗೆ ಹೇಳ್ತಾನೆ. ಆನಂತರ ರೋಸಿಯನ್ನು ಫಾದರ್ ವಿಲಿಯಮ್ಸ್ ಹೊಡಿತಾನೆ. ನೀವಿಬ್ಬರು ನನಗೆ ಜೊತೆಗೆ ನಾವು ಬದುಕೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಈಗ ಏನೇನು ಬೇಕೋ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲಿ ನಾನೊಬ್ಬ ಇದ್ದೀನಿ ಅನ್ನೋ ಪ್ರಜ್ಞೆನೇ ಇಲ್ಲ ಅಂತ ಬೈತಾನೆ. ನೀನೊಬ್ಳು ಸೂಳೆ, ಥರ್ಡ್ ಕ್ಲಾಸ್ ಅಂತೆಲ್ಲ ನಿಂದಿಸ್ತಾನೆ. ಈ ಘಟನೆಯ ನಂತರ ರೋಸಿ ಮುಂಬೈಗೆ ಹೊರಟು ಹೋಗ್ತಾಳೆ, ತನ್ನ ಗಂಡನ ಜೊತೆ ಸಂತೋಷದಿಂದ ಕಳೆಯತೊಡಗ್ತಾಳೆ. ಕೆಲವು ತಿಂಗಳುಗಳ ನಂತರ ಮ್ಯಾಥ್ಯೂಗೆ ರೋಸಿ ಹೇಳ್ತಾಳೆ, ನಾನು ತಾಯಿ ಆಗ್ತಾ ಇದ್ದೀನಿ ಅಂತ. ಈ ವಿಷಯ ಕೇಳಿ ಮ್ಯಾಥ್ಯೂ ಖುಷಿಯಾಗ್ತಾನೆ, ಇಬ್ಬರು ಸಂತೋಷದಿಂದ ಸಂಸಾರ ನಡೆಸತೊಡಗ್ತಾರೆ. ಮತ್ತೊಂದು ಕಡೆ ಸಿನಿಮಾದ ಕೊನೆಯಲ್ಲಿ ಫಾದರ್ ವಿಲಿಯಂ ಕೋಪದಿಂದ ಉರಿದು ಹೋಗ್ತಿರ್ತಾನೆ. ರೋಸಿಗೆ ನನಗಿಂತ ಅವಳ ಗಂಡನೇ ಇಷ್ಟ ಆಗಿ ಹೋದ ಅಂತ ಅಸೂಯೆಯಿಂದ ಕುಮಲ್ತಾ ಇರ್ತಾನೆ. ಆದರೂ ಅದನ್ನು ಹೊರಕ್ಕೆ ತೋರ್ಪಡಿಸಿಕೊಳ್ಳದೆ ನಾನು ತುಂಬ ಸಂತೋಷವಾಗಿದ್ದೀನಿ, ರೋಸಿ ಅವಳ ಗಂಡನ ಹತ್ತಿರಕ್ಕೆ ಹೋಗಿ ಒಳ್ಳೆ ಕೆಲಸ ಮಾಡಿದ್ಲು, ನನಗೂ ಇದರಿಂದ ಸಂತೋಷವಾಗಿದೆ ಅಂತ ಮಿಸಸ್ ಫರ್ನಾಂಡಿಸ್ ಹತ್ರ ಹೇಳ್ತಾನೆ. ಇದನ್ನು ಕೇಳಿದ ಆಕೆ ಫಾದರ್ ಜೊತೆ, ನೀವು ಹೇಳಿದ್ದು ಕೇಳಿ ತುಂಬ ಸಂತೋಷವಾಯಿತು, ಸದ್ಯದಲ್ಲೇ ರೋಸಿ ತಾಯಿ ಆಗ್ತಿದ್ದಾಳೆ, ನೀವು ಖುದ್ದಾಗಿ ಬಂದು ಅವಳಿಗೆ ಮತ್ತು ಅವಳಿಗೆ ಹುಟ್ಟುವ ಮಗುವಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾಳೆ. ಇದನ್ನು ಕೇಳಿದ ಮರುಕ್ಷಣ ಫಾದರ್ ವಿಲಿಯಮ್ಸ್ ವ್ಯಗ್ರನಾಗ್ತಾನೆ. ಮಿಸಸ್ ಫರ್ನಾಂಡಿಸ್ ಕುತ್ತಿಗೆ ನೈಸಿಕಿ ಅಲ್ಲೇ ಕೊಂದು ಹಾಕ್ತಾನೆ.
ಅನಂತರ ರೋಸಿ ತಾಯಿಯ ಸುದ್ದಿಯನ್ನು ಕೇಳಿ ಊರಿಗೆ ಬರ್ತಾಳೆ. ನಂತರ ಅವಳು ಸಾಗರ ತೀರದಲ್ಲಿ ಕುಳಿತು ಯೋಚನೆ ಮಾಡ್ತಾ ಇದ್ದಾಗ ಕಟ್ಟಾಗಿ ಬಿದ್ದಿದ್ದಂತಹ ಕ್ರಿಶ್ಚಿಯನ್ ಕ್ರಾಸ್ ಒಂದು ಕಾಣಿಸುತ್ತೆ. ಅದನ್ನು ಅವಳು ಪೊಲೀಸರಿಗೆ ತಿಳಿಸ್ತಾಳೆ. ಇದರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ ಮಿಸಸ್ ಫರ್ನಾಂಡಿಸ್ ಮರ್ಡರ್ ಫಾದರ್ ವಿಲಿಯಮ್ಸ್ ಅಂತ. ಆಗ ಅವಳು ಪೊಲೀಸರಿಗೆ ಹೇಳ್ತಾಳೆ, ಇವತ್ತು ಬೆಳಗ್ಗೆನೆ ಮ್ಯಾಥ್ಯೂ ಮುಂಬೈಗೆ ಹೋದ್ರು, ಇಲ್ಲಿನ ಕೆಲಸಗಳೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಒಂದೆರಡು ದಿನ ಬಿಟ್ಟು ನಾನು ಕೂಡ ಹೋಗ್ತೀನಿ, ಆದರೆ ಇಲ್ಲಿ ಫಾದರ್ ವಿಲಿಯಂ ಕಡೆಯವರಿಂದ ಥ್ರೆಟ್ ಇದೆ ಅಂತಾಳೆ. ಅದಕ್ಕೆ ಪೊಲೀಸರು, ನಿಮಗೆ ಏನೂ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತಾರೆ. ಅನಂತರ ರೋಸಿ ಫಾದರ್ ವಿಲಿಯಂನನ್ನು ಮೀಟ್ ಆಗ್ತಾಳೆ. ಆಗ ವಿಲಿಯಂ ಹೇಳ್ತಾನೆ, ನೀನು ಕೇವಲ ನನ್ನೊಬ್ಬನಿಗೆ ಮೀಸಲಾಗಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಆದರೆ ಮೋಸ ಮಾಡಿದೆ ಅಂತ ಕೂಗಾಡ್ತಾನೆ. ನಿನ್ನ ಹತ್ರ ಇರುವಂಥ ಎಲ್ಲ ವಸ್ತುಗಳು ನಾನು ಕೊಡಿಸಿದ್ದು, ಹಾಗಾಗಿ ನಿನ್ನ ಮೇಲೆ ನನಗೆ ಸಂಪೂರ್ಣ ಹಕ್ಕಿದೆ ಅಂತಾನೆ. ಅದಕ್ಕೆ ರೋಸಿ ಹೇಳ್ತಾಳೆ, ಹೌದು ಪ್ರಾಮಿಸ್ ಮಾಡಿದ್ದೆ, ನೀವು ಕೂಡ ನನ್ನನ್ನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾಗ, ಆದರೆ ನನಗೆ ಮ್ಯಾಥ್ಯೂನ ಹೆಂಡತಿ, ನಾನು ಅವನಿಗೆ ಮಾತ್ರ ಸೇರಿದವಳು ಅಂತಾಳೆ. ಅಂಡ್ ಕೊನೆಯಲ್ಲಿ ನಾನು ನಿಮ್ಮನ್ನೊಂದು ಮಾತು ಕೇಳಲ್ಲ, ನೀವು ಧರಿಸ್ತಾ ಇದ್ದಂಥ ಕ್ರಾಸ್ ಎಲ್ಲೋಯ್ತು? ಅದನ್ನು ನೀವು ಯಾವತ್ತೂ ಕೂಡ ತೆಗಿತಾ ಇರಲಿಲ್ಲ, ಬೀಚ್ ಹತ್ರಕ್ಕೆ ಏನು ಮಾಡೋದಕ್ಕೆ ಹೋಗಿದ್ರಿ ಅಂತ ಹೇಳ್ತಾಳೆ. ಫಾದರ್ ವಿಲಿಯಮ್ಸ್ಗೆ ಆಗ ಗೊತ್ತಾಗುತ್ತೆ ರೋಸಿಗೆ ಎಲ್ಲ ವಿಷಯವೂ ಕೂಡ ಗೊತ್ತಾಗಿ ಹೋಗಿದೆ ಅಂತ. ಇದರಿಂದಾಗಿ ಅವನು ಜೋರಾಗಿ ಅವಳನ್ನು ಹೊಡೆಯತೊಡಗ್ತಾನೆ, ಕೊಲ್ಲೋದಕ್ಕೆ ಹೋಗ್ತಾನೆ. ಆಗ ಅವಳು ಬೇಟುಕೊಳ್ತಾ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ. ವಿಲಿಯಮ್ ನಂತರ ಅವಳನ್ನು ಬಿಟ್ಬಿಡ್ತಾನೆ. ಆ ನಂತರದ ಕೆಲವು ದಿನಗಳ ನಂತರ ಕ್ವಿಲಾನ್ ಚರ್ಚ್ಗೆ ಒಂದು ಲೆಟರ್ ಬರುತ್ತೆ, ಅದನ್ನು ರೋಸಿ ಬರೆದಿರ್ತಾಳೆ. ಅದರಲ್ಲಿ ತನ್ನ ಇಡೀ ಕಥೆಯನ್ನು ವಿವರವಾಗಿ ಬರೆದಿರ್ತಾಳೆ. ಒಂದು ಲೆಟರನ್ನು ಚರ್ಚ್ಗೂ, ಮತ್ತೊಂದು ಕಾಪಿಯನ್ನು ಚೀಫ್ ಮಿನಿಸ್ಟರ್ಗೂ ಪೋಸ್ಟ್ ಮಾಡಿರ್ತಾಳೆ. ಈ ವಿಷಯವನ್ನು ತಿಳ್ಕೊಂಡಂತಹ ಫಾದರ್ ವಿಲಿಯಮ್ಸ್ ತನ್ನ ಪ್ರಭಾವ, ತನ್ನ ಸುತ್ತಮುತ್ತಲಿದ್ದವರು ರೌಡಿಗಳನ್ನು ಯೂಸ್ ಮಾಡಿಕೊಂಡು ಪೋಸ್ಟ್ಮ್ಯಾನ್ನ ಗೆಟಪ್ನಲ್ಲಿ, ತರಕಾರಿ ಮಾರುವಂತಹ ವ್ಯಕ್ತಿಯ ಗೆಟಪ್ನಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕಳಿಸಿ ರೋಸಿಯನ್ನು ಭೀಕರವಾಗಿ ಹತ್ಯೆ ಮಾಡಿಸ್ತಾನೆ. ಸೀನ್ ಕಟ್ಟಾದರೆ ಸ್ಟೋರಿ ಫಸ್ಟ್ಗೆ ಬರುತ್ತೆ. ಹೈಕೋರ್ಟ್ ಜಡ್ಜ್ ಈ ಎರಡು ಹತ್ಯೆಗಳ ಕಾರಣದಿಂದ ಫಾದರ್ ವಿಲಿಯಮ್ಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಈ ಕೊಲೆ ಕೇಸು ಆಗಿನ ಸಮಯದಲ್ಲಿ ಸಮಾಜದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತ್ತು. ಈ ಕಾರಣದಿಂದಾಗಿ ಮತ್ತು ಇದೇ ಘಟನೆಯನ್ನು ಆಧರಿಸಿ ಚಿತ್ರವನ್ನು ತೆಗೆದಿದ್ದರಿಂದ ಗಲಭೆಗಳು ದೊಂಬಿಗಳು ನಡೆಯಬಹುದು ಅನ್ನೋ ಕಾರಣವನ್ನು ನೀಡಿ ಸೆನ್ಸಾರ್ ಬೋರ್ಡ್ ಆ ಚಿತ್ರವನ್ನು ತಡೆ ಹಿಡಿಯುತ್ತೆ. ಸೊ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.